ಎಲ್ಲರೂ ಹೇಗಿದ್ದೀರ? ನಾನು ನಿಮ್ಮ ಪ್ರೀತಿಯ ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಡ ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ, ಎಲ್ರಿಗೂ ಬೇಕಾಗಿರುವಂತಹ ವಿಡಿಯೋ. ಯಾರು ಕೂಡ ಸ್ಕಿಪ್ ಮಾಡದೆ ಖಂಡಿತವಾಗ್ಲೂ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಎಲ್ರಿಗೂ ಯೂಸ್ಫುಲ್ ಆಗೋವಂಥ ವಿಡಿಯೋ. ಯಾರಾದರೂ ಆಧಾರ್ ಕಾರ್ಡ್ನ ಅಡ್ರೆಸ್ನ ಚೇಂಜ್ ಮಾಡಬೇಕಾದ್ರೆ ಅದಕ್ಕೇನು ಪ್ರೊಸೀಜರ್ ಇದೆ ಅಂತಿದ್ಬಿಟ್ಟು ಯಾರಿಗೂ ಗೊತ್ತಿರಲ್ಲ, ತುಂಬ ಕನ್ಫ್ಯೂಷನಲ್ಲಿರ್ತಾರೆ. ಸೊ ನನಗೆ ಆದ ಅನುಭವ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೋಗ್ತಾ ಇದ್ರೆ ಒಂದೊಂದು ಅಡ್ವೈಸ್ ಕೊಡ್ತಾರೆ. ಸೊ ಯಾರು ಕೂಡ ಎಲ್ಲೂ ಹೋಗ್ಬೇಕಾಗಿಲ್ಲ, ಇಲ್ಲಿದೆ. ಆಗಿದ್ರೆ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಕರೆಕ್ಟ್ ಆಗಿರೋಂತ ಒಂದು ವಿಡಿಯೋಗೆ ಬಂದಿದ್ದೀರಾ. ಕರೆಕ್ಟ್ ನಾನು ಅಡ್ವೈಸ್ ಕೊಡ್ತೀನಿ ಯಾವ ಥರ ಮಾಡಬೇಕು, ಏನು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜಿಗೆ ಅಂತೇಳ್ಬಿಟ್ಟು ಅಂತ. ಸೊ ಬನ್ನಿ, ಆಗಿದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಏನೇನೆಲ್ಲ ಪ್ರೊಸೀಜರ್ ಇದೆ ಅದಕ್ಕೆ ಅಂತಂದ್ಬಿಟ್ಟು, ಆ ಪ್ರೊಸೀಜರ್ ಇರುತ್ತೆ, ಈ ಪ್ರೊಸೀಜರ್ ಇರುತ್ತೆ ಅಂತ ನನಗಾದಂತಹ ಅನುಭವವನ್ನು ನಿಮಗೆ ಶೇರ್ ಮಾಡ್ತಾ, ಒಳ್ಳೆ ಯಾವುದು ಕರೆಕ್ಟ್ ಪ್ರೊಸೀಜರ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಖಂಡಿತವಾಗ್ಲೂ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಬನ್ನಿ, ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಇತ್ತು. ಯಾರಾದರೂ ಹೊಸಬರು ನನ್ನ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಸಿಗತ್ತೆ. ಹಾಗೆಯೇ ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀವಿ, ತುಂಬ ಯೂಸ್ಫುಲ್ ಅನಿಸಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಏನು ಅನ್ನಿಸ್ತು ಏನು ಅಂತೇಳ್ಬಿಟ್ಟು ವಿಡಿಯೋ ಫುಲ್ಲು ನೋಡಿದ ನಂತರ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನನಗೂ ಕೂಡ ನೀವು ಶೇರು, ಕಮೆಂಟು, ಲೈಕು ಮಾಡೋದ್ರಿಂದ ಒಂದು ನನಗೆ ಒಂದು ಹೊಸ ಪ್ರಚೋದನೆ ಸಿಕ್ಕಾಗತ್ತೆ. ಇನ್ನೂ ಚೆನ್ನಾಗಿರುವಂಥ ವಿಡಿಯೋಸ್ ಮಾಡಬೇಕು, ಇನ್ನೂ ಒಂದು ಯೂಸ್ಫುಲ್ ಆಗಿರುವಂಥ ಕಂಟೆಂಟ್ ನಾನು ನಿಮಗೆ ಕೊಡಬೇಕು ಅನ್ನೋ ಒಂದು ಒಂದು ಪಾಸಿಟಿವ್ ಒಂದು ಫೀಲಿಂಗ್ ನನಗೆ ಬರುತ್ತೆ. ಸೊ ಹಾಗಾಗಿ ಬನ್ನಿ, ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಆಧಾರ್ ಕಾರ್ಡು ಅಡ್ರೆಸ್ ಚೇಂಜ್ ಮಾಡೋದಕ್ಕೆ ಕರೆಕ್ಟ್ ಪ್ರೊಸೀಜರ್ ಅಂತಂದರೆ, ನಾನು ಇಲ್ಲಿ ಬಂದು ಕಂಪ್ಲೀಟ್ ಅಡ್ರೆಸ್ ಚೇಂಜ್ ಮಾಡಿದೆ. ಮೊದಲು ನಂದು ಮಂಗಳೂರು ಅಡ್ರೆಸ್ಸೇ ಇತ್ತು, ಫುಲ್ಲು ಮಂಗಳೂರು ಅಡ್ರೆಸ್ ಇತ್ತು. ಸೊ ಇಲ್ಲಿ ಬಂದು ಚೇಂಜ್ ಮಾಡೋಕ್ಕೆ ಕಷ್ಟ ಆಗತ್ತಲ್ವಾ? ಸೊ ದಟ್ ನಾನು ಅದಕ್ಕೆ ಫುಲ್ಲು ಅಡ್ರೆಸ್ ನಾನು ಮಂಗಳೂರದೇ ಇದ್ದಿದ್ದು. ನಿಮ್ಗೆ ಗೊತ್ತಿರೋ ಪ್ರಕಾರ ನನಗೆ ಮಂಗಳೂರಲ್ಲಿ ಸ್ವಂತ ಮನೆಯೇ ಇದ್ದ ಕಾರಣ ನನಗೆ ಅದು ಏನು ಪ್ರಾಬ್ಲಮ್ ಆಗಲಿಲ್ಲ. ನನಗೆ ಕರೆಂಟ್ ಬಿಲ್ಲಿಂದ ಹಿಡಿದು ಮನೆಯಿಂದ ಹಿಡಿದು ಮನೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಆಲ್ರೆಡಿ ನನಗೆ ಒರಿಜಿನಲ್ ಆಧಾರ್ ಕಾರ್ಡೇ ಮಾಡಿಸ್ಕೊಡ್ತಾರೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ಇವಾಗ ಸೆಕೆಂಡ್ ಅಂದರೆ ನನಗೆ ಅಡ್ರೆಸ್ ಚೇಂಜ್ಗೆ ತುಂಬ ಪ್ರಾಬ್ಲಮ್ ಪಟ್ಟೆ ನಾನು. ಯಾಕೆ ಅಂದರೆ ನಾನು ನನಗೆ ಇಲ್ಲಿದು ಬೇಕಾಗಿರಲಿಲ್ಲ, ನನಗೆ ಅಡ್ರೆಸ್ ಚೇಂಜು ಬೆಂಗಳೂರದು ಬೇಕಾಗಿಲ್ಲ. ಬೆಂಗಳೂರದು ನಾನು ಅಗ್ರಿಮೆಂಟ್ ಕೊಟ್ಟರೆ ಈಸಿಯಾಗಿ ಆಗತ್ತೆ, ಅದೊಂದು ಸ್ಟೆಪ್ಪು. ಸೊ ನನಗೆ ಇಲ್ಲಿದು ಬೇಕಾಗಿರಲಿಲ್ಲ, ನನಗೆ ನನ್ನ ಹಸ್ಬೆಂಡಿದು ಊರಿದು ಬೇಕಾಗಿತ್ತು. ಸೊ ಅದು ನನ್ನ ಪರ್ಮನೆಂಟ್ ಅಡ್ರೆಸ್ ಅಲ್ವಾ? ಸೊ ಹಾಗಾಗಿ ನಾನು ಅದೇ ಅಡ್ರೆಸ್ಗೆ ನಾನು ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಇದು ಮಾಡಿದೆ. ಸೊ ಇಲ್ಲಿ ಏನಾದರೂ ನೀವು ರೆಂಟ್ ಅಗ್ರಿಮೆಂಟ್ ಇದ್ದರೆ ನಿಮಗೆ ಈಸಿಯಾಗಿ ಅಡ್ರೆಸ್ಸು ನಿಮಗೆ ಚೇಂಜ್ ಆಗುತ್ತೆ, ಅದೇನು ಪ್ರಾಬ್ಲಮ್ ಅಲ್ಲ. ಓಕೆನಾ? ಇನ್ನೊಂದು ನೆಕ್ಸ್ಟ್ ಪ್ರಾಬ್ಲಮ್ ಏನಂದರೆ ನಿಮಗೆ ಅಡ್ರೆಸ್ಸು ನೀವು ಅಲ್ಲಿರೋದಿಲ್ಲ, ನೀವು ಎಲ್ಲೋ ಸ್ಟೇ ಆಗಿರ್ತೀರ. ಸೊ ಅದಕ್ಕೆ ಅಡ್ರೆಸ್ ಬೇಕಂದರೆ ತುಂಬ ಪ್ರಾಬ್ಲಮ್ ಇರುತ್ತೆ. ಅಂದರೆ ನಮ್ಮದು ಒರಿಜಿನಲ್ ಅಡ್ರೆಸ್ಸು ನಮ್ದು ಅದೇ ಬಂದಿರುತ್ತೆ, ಇಲ್ಲಿ ಬಂದು ನಾವು ಜಸ್ಟ್ ಏನೋ ಕೆಲಸ ಮಾಡೋಕ್ಕಾಗಲಿ, ಮಕ್ಕಳು ಓದೋಕ್ಕಾಗಲಿ ನಾವು ಬಂದು ಇಲ್ಲಿ ಸ್ಟೇ ಆಗಿರ್ತೀವಿ. ಸೊ ಇದು ಅಡ್ರೆಸ್ಸು ನಮಗೆ ಬೇಕಾಗಿಲ್ಲ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನಾವು ಅಡ್ರೆಸ್ ಚೇಂಜ್ ಮಾಡ್ತಾ ಇರ್ತೀವಿ, ಪ್ರತಿ ಸತಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ದಟ್ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ನನ್ನ ಪರ್ಮನೆಂಟ್ ಅಡ್ರೆಸ್ನ ನಾನು ಆಧಾರ್ ಕಾರ್ಡಲ್ಲಿ ಕೊಟ್ಟಿದ್ದೀನಿ. ನಿಮಗೂ ಕೂಡ ಬೇಕಾದರೆ ನೀವು ಕೊಟ್ಕೊಬೋದು. ಸೊ ಅದೇ ಅದರ ವಿಷಯದ ಬಗ್ಗೆನೆ ನಾನು ಇವತ್ತು ನಾನು ಆಧಾರ್ ಕಾರ್ಡು ಅಡ್ರೆಸ್ ಚೇಂಜು ಪರ್ಮನೆಂಟ್ ಅಡ್ರೆಸ್ ಹೇಗೆ ಅಪ್ಪ ಚೇಂಜ್ ಮಾಡೋದು ಅನ್ನೋ ವಿಷಯವಾಗಿಯೇ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇರೋದು. ಬನ್ನಿ, ಆಗಿದ್ರೆ ಆ ವಿಷಯವನ್ನು ತಿಳ್ಕೊಳ್ಳೋಣ. ಸೊ ದಟ್ ನಿಮಗೆ ಫಸ್ಟಿಗೆ ನಾನು ಏನಪ್ಪ ಅಂದರೆ ನಾಡ ಕಚೇರಿಗೆ ಹೋದೆ. ನಾಡ ಕಚೇರಿಗೆ ಹೋಗುವಾಗ ಒಂದು ಫಾರ್ಮ್ ಕೊಟ್ಟರು. ಫಾರ್ಮ್ ನೋಡಿ ಹೀಗಿರುತ್ತೆ, ಫುಲ್ಲು ನೋಡ್ತಾ ಇರ್ಬೋದು ನೀವು, ಏನೇನು ಇಪ್ಪ ಇರುತ್ತೆ ಅಂತ ನೋಡ್ತಾ ಇರ್ಬೋದು. ಡೀಟೇಲಾಗಿ ಬೇಕಾದರೆ ನಾನು ಅಪ್ಲೋಡ್ ಮಾಡಿ ನಿಮಗೆ ಸೈಡಲ್ಲಿ ಹಾಕ್ತೀನಿ ಏನೇನಿದೆ ಏನು ಅಂತೇಳ್ಬಿಟ್ಟು. ಇದು ನಾವು ಡೌನ್ಲೋಡ್ ಮಾಡಬೇಕೇನೋ, ಡೌನ್ಲೋಡ್ ಮಾಡಬಹುದೇನೋ ಗೊತ್ತಿಲ್ಲ ನನಗೆ. ಸೊ ಲ್ಯಾಪ್ಟಾಪ್ ಇದ್ದರೆ ಮಾಡಬಹುದೇನೋ ನನಗೆ ಗೊತ್ತಿಲ್ಲ, ನಾನು ಎನ್ಕ್ವೈರಿ ಮಾಡಿಲ್ಲ. ಸೊ ನಾನು ಬಂದು ನಾಡ ಕಚೇರಿಯಲ್ಲಿ ಕೇಳಿದೆ, ನಾಡ ಕಚೇರಿಯಲ್ಲಿ ಇದೆಲ್ಲ ಇತ್ತು ಡೀಟೇಲ್ಸು, ವಿಡಿಯೋ ಎಲ್ಲ, ಇದು ಡೀಟೇಲ್ ಏನೇನೆಲ್ಲ ಬೇಕಾಗತ್ತೆ ಏನು ಅಂದ್ಬಿಟ್ಟು ಇತ್ತು. ಫಸ್ಟಿಗೆ ಬಂದು ಸ್ವಲ್ಪ ಲೆಂತಿ ಆಗ್ಬೋದು ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಫಸ್ಟು ಬಂದು ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು. ಫಸ್ಟು ಬಂದು ಇಲ್ಲಿ ಇಲ್ಲಿ ಬರುತ್ತಲ್ವಾ, ಇಲ್ಲಿ ರೆಸಿಡೆಂಟು, ನಾನ್ ರೆಸಿಡೆಂಟು, ಇಂಡಿಯನ್ ಎನ್ ಆರ್ ಐ ಮತ್ತು ನ್ಯೂ ಎನ್ರೋಲ್ಮೆಂಟು,
ಅಪ್ಡೇಟ್ ರಿಕ್ವೆಸ್ಟ್. ಇದು ನಮ್ದು ಬಂದು ರೆಸಿಡೆಂಟು, ಮತ್ತೆ ಅಪ್ಡೇಟ್ ರಿಕ್ವೆಸ್ಟ್ಗೆ ನಾನು ಟಿಕ್ ಮಾಡಿದ್ದೀನಿ. ಓಕೆನಾ, ಅಪ್ಡೇಟ್ ರಿಕ್ವೆಸ್ಟ್ಗೆ ನಾನು ಟಿಕ್ ಮಾಡಿದ್ದೀನಿ. ಓಕೆನಾ, ಇದು ಒಂದು ಆಯಿತು. ನೆಕ್ಸ್ಟ್ ಬಂದು ಆಧಾರ್ ನಂಬರ್ ಅಂತ ಇದೆ. ಆಧಾರ್ ನಂಬರಲ್ಲಿ ನಿಮಗೆ ನಿಮ್ಮ ಆಧಾರ್ ನಂಬರು ಯಾರ್ದೆಲ್ಲ, ನೀವು ಎಷ್ಟು ಜನದ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನದ ನೀವು ಆಧಾರ್ ಚೇಂಜ್ ಮಾಡ್ತೀರಾ, ಅದ್ರ ಡೀಟೇಲ್ಸ್ ನೀವು ಇಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ಬಂದು ಫುಲ್ ನೇಮು, ನಿಮ್ಮದು ಫುಲ್ ನೇಮ್ ಆ್ಯಸ್ ಎ ಆಧಾರ್ ಕಾರ್ಡ್ ಅಲ್ಲಿ ಏನಿದೆಯೋ ಅದೇ ನೀವು ಇಲ್ಲಿ ಹಾಕಬೇಕಾಗತ್ತೆ, ನಿಮ್ಮ ಫುಲ್ ನೇಮು. ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ನಿಮಗೆ ಒಂದು ವಿಷಯ ಏನಂದರೆ, ಇಲ್ಲಿ ಎಲ್ಲನೂ ನೀವು ಕ್ಯಾಪಿಟಲ್ ಲೆಟರಲ್ಲಿ ನೀವು ಫಿಲಪ್ ಮಾಡಬೇಕಾಗತ್ತೆ, ಇಂಗ್ಲೀಷ್ ಕ್ಯಾಪಿಟಲ್ ಲೆಟರಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಸೊ ದಟ್ ಎಲ್ಲೂ ಕೂಡ ಅವರು ಮಿಸ್ ಮಾಡದೆ ಕರೆಕ್ಟಾಗಿ ಆ್ಯಸ್ ಇಟ್ ಈಸ್ ಅವರು ಫೀಡ್ ಕಂಪ್ಯೂಟರಲ್ಲಿ ಇದೇ ಇನ್ಫಾರ್ಮೇಷನ್ನ ಫೀಡ್ ಮಾಡ್ತಾರೆ. ಸೊ ದಟ್ ಎಲ್ಲೂ ಕೂಡ ಚಿತ್ತಾಗಲಿಕ್ಕಿಲ್ಲ, ಅಂದರೆ ರಾಂಗ್ ಆಗಲಿಕ್ಕಿಲ್ಲ, ವೈಟ್ನರ್ ಹಾಕಲಿಕ್ಕಿಲ್ಲ. ಸೊ ದಟ್ ನೀವು ಪ್ಯೂರ್ ಕಂಪ್ಲೀಟಾಗಿ ನಿಮ್ಗೆ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಇದನ್ನೊಂದು ಜೆರಾಕ್ಸೋ ಅಥವಾ ನೀವು ಪಕ್ಕದಲ್ಲೋ ಎಲ್ಲೋ ಒಂದು ಕಡೆ ಒಂದು ಬುಕ್ಕಲ್ಲಿ ನೀವು ಬರೆದುಕೊಂಡು ಅದನ್ನು ಫಿಲಪ್ ಮಾಡಿದರೆ ಬೆಟರ್ ಅಂತ ನನಗೆ ಅನಿಸುತ್ತೆ. ನಾನು ಕೂಡ ಅದೇ ರೀತಿ ಮಾಡಿದ್ದು, ಯಾಕೆಂದರೆ ಚಿತ್ತ ಅದೇ ಇನ್ನೊಂದು ಅಪ್ಲಿಕೇಶನ್ಗೆ ನಾವು ಹೋಗಬೇಕು, ಅಲ್ಲಿ ಫಿಲಪ್ ತೊಗೊಳ್ಬೇಕು, ಅದೆಲ್ಲ ಕಷ್ಟ ಆಗುತ್ತೆ. ಸೊ ದಟ್ ಈಸಿ ಅನ್ ಮೆಥಡ್ ಅಂತಂದರೆ ನೀವು ಒಂದು ಬುಕ್ಕಲ್ಲಿ ಅದೆಲ್ಲ ನೋಟ್ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ಬರಿಬೋದು. ಯಾಕೆಂದರೆ ಬರಿತಾ ಬರಿತಾ ಚೈನ್ ಹ್ಯಾಂಡ್ ರೈಟಿಂಗ್ ಆಗಿದ್ರೆ ತುಂಬಾ ಕಷ್ಟ ಆಗುತ್ತೆ. ಚೈನ್ ಹ್ಯಾಂಡ್ ರೈಟಿಂಗ್ ಜಸ್ಟ್ ನಾವು ಚೈನ್ ಥರ ಬರೆದ್ಬಿಟ್ರೆ ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಟ್ ನೀವೇನಪ್ಪ ಅಂದರೆ ಬಿಡಿ ಅಕ್ಷರಗಳಲ್ಲಿ ಕ್ಯಾಪಿಟಲ್ ಅಕ್ಷರಗಳಲ್ಲಿ ಒಂದಕ್ಕೊಂದು ಮಿಕ್ಸ್ ಆಗದೆ ದೂರ ದೂರ ಬರ್ತಿರಬೇಕು ನೀವು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜು ಮಾಡುವ ಫಾರ್ಮಲ್ಲಿ. ಓಕೆನಾ, ನೆಕ್ಸ್ಟ್ ಬಂದು ಕೇರ್ ಆಫ್ ಅಡ್ರೆಸ್ ಬರಿಬೇಕಾಗತ್ತೆ, ನಿಮ್ಮ ಅಡ್ರೆಸ್ ಬರಿಬೇಕಾಗತ್ತೆ, ಯಾರು ಕೇರ್ ಆಫಲ್ಲಿ ಇದ್ದೀವಿ ಅಂತ. ಹೌಸ್ ನಂಬರ್ ಇದ್ದರೆ ಹೌಸ್ ನಂಬರು, ಬಿಲ್ಡಿಂಗು, ಅಪಾರ್ಟ್ಮೆಂಟ್ ಇದ್ದರೆ ಅಪಾರ್ಟ್ಮೆಂಟು. ನೆಕ್ಸ್ಟ್ ಬಂದು ಸ್ಟ್ರೀಟು, ರೋಡು, ಲೇನು, ಅದೇನಾದರೂ ಇದ್ದರೆ ನೀವು ಅದನ್ನು ಬರ್ಕೊಳ್ಬೋದು. ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಕ್ಯಾಪಿಟಲ್ ಲೆಟರ್ಸಲ್ಲೇ ಬರಿಬೇಕು ನೀವು. ಯಾವುದೇ ಕಾರಣಕ್ಕೂ ನೀವು ಚೈನ್ ಹ್ಯಾಂಡ್ ರೈಟಿಂಗ್ ಬರುತ್ತಲ್ವ ಆ ಲೆಟರಲ್ಲಿ ಬರಲಿಕ್ಕೆ ಇಲ್ಲ, ಕೂಡಿಸಿ ಬರಲಿಕ್ಕೆ ಇಲ್ಲ ಇಂಗ್ಲೀಷಲ್ಲಿ. ಓಕೆನಾ, ನೆಕ್ಸ್ಟ್ ಬಂದು ಲ್ಯಾಂಡ್ ಮಾರ್ಕ್ ಏನಿದೆ, ನಿಮ್ಮ ಮನೆ ಹತ್ರ ಲ್ಯಾಂಡ್ ಮಾರ್ಕ್ ಏನಿದೆ ಅಂತ ಹೇಳ್ಬಿಟ್ಟು ನೀವು ಖಂಡಿತವಾಗ್ಲೂ ಅದನ್ನು ಬರಿಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಏರಿಯಾ, ಲೊಕ್ಯಾಲಿಟಿ, ಮತ್ತು ಸೆಕ್ಟರ್, ಲೊಕ್ಯಾಲಿಟಿ, ಸೆಕ್ಟರ್, ಇದು ಮೂರನ್ನೂ ಏನಾದರೂ ನಿಮಗೆ ಅಪ್ಲೈ ಆಗೋದಾದರೆ ಖಂಡಿತವಾಗ್ಲೂ ಅದನ್ನು ಫಿಲಪ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದು ವಿಲೇಜ, ಟೌನ, ಸಿಟಿನ ಅಂತ ಕೇಳ್ತಾ ಇದೆ. ನೀವು ವಿಲೇಜ, ಟೌನ, ಸಿಟಿ, ನೀವು ಏನು ಗ್ರಾಮದಲ್ಲಿದ್ದೀರಾ ಅಥವಾ ನೀವು ಟೌನಲ್ಲಿದ್ದೀರಾ ಅಥವಾ ಸಿಟಿಲಿದ್ದೀರಾ ಅದು ಅಡ್ರೆಸ್ಸು ನೀವು ಹಾಕಬೇಕಾಗತ್ತೆ. ನೆನಪಿರಲಿ, ಇದು ಬಂದು ಕ್ಯಾಪಿಟಲ್ ಅಕ್ಷರದಲ್ಲೇ ಇರಬೇಕು, ಸಣ್ಣಾಕ್ಷರದಲ್ಲಿ ಇಂಗ್ಲೀಷ್ ಅಕ್ಷರದಲ್ಲಿ ಬರಲಿಕ್ಕಿಲ್ಲ, ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವೈಟ್ನರ್ ಅಂತೂ ಹಾಕ್ಲಿಕ್ಕೇ ಇಲ್ಲ. ಓಕೆನಾ, ಬ್ಲೂ ಪೆನ್, ಆದಷ್ಟು ಬ್ಲೂ ಪೆನ್ ತಗೊಳ್ಳಿ. ಓಕೆನಾ, ನೆಕ್ಸ್ಟ್ ಬಂದು ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೆ, ನಿಮಗೆ ಹತ್ರ ಆಗಿರುವಂಥ ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೆ ಅದನ್ನು ನೀವು ಹಾಕಬೇಕಾಗತ್ತೆ. ಓಕೆನಾ, ಇಲ್ಲಿ ಡಿಸ್ಟಿಕ್ ಯಾವ್ದು ಬರುತ್ತೆ, ಕೋಲಾರ ಅಥವಾ ಬೆಂಗಳೂರ, ನಿಮ್ಗೆ ಗೊತ್ತೇ ಇರುತ್ತಲ್ವ ಯಾವ ಡಿಸ್ಟಿಕ್ ಬರುತ್ತೆ, ದಕ್ಷಿಣ ಕನ್ನಡನ ಹಾಗೆ. ಸೊ ಡಿಸ್ಟಿಕ್ ಹಾಕಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ಸ್ಟೇಟು, ಯಾವ ಸ್ಟೇಟು ನೀವು ಇದ್ದೀರಾ, ಕರ್ನಾಟಕನ ಆ್ಯಸ್ ನಾನು ಕರ್ನಾಟಕದಲ್ಲೇ ಮಾಡ್ತಾ ಇದ್ದೀನಿ, ಕರ್ನಾಟಕನೇ ಬರುತ್ತೆ, ಬೇರೆ ರಾಜ್ಯದವರು ಬೇರೆ ರಾಜ್ಯದ್ದು ಹಾಕ್ಕೊಳ್ಬೋದು. ಸೊ ಒಂದೇ ಪ್ರೊಸೀಜರ್ ಇರುತ್ತೆ. ಸೊ ಏನು ಬೇರೆ ಬೇರೆ ಆಗಲ್ಲ, ಕರ್ನಾಟಕದಲ್ಲಿದ್ದರೆ ಕರ್ನಾಟಕ, ಬೇರೆ ರಾಜ್ಯದವರಾದರೆ ಬೇರೆ ರಾಜ್ಯದಲ್ಲಿ ಹಾಕ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದು ಸ್ಟೇಟ್ ಆಯ್ತಲ್ವಾ, ನೆಕ್ಸ್ಟ್ ಬಂದು ಪಿನ್ ಕೋಡು, ಇದು ಆ ಪರ್ಟಿಕ್ಯುಲರ್ ಏರಿಯಾದ ಪಿನ್ ಕೋಡ್ ಏನಿರುತ್ತೆ ಅದನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ಏನಿದೆ ನಿಮ್ಮದು ಆ್ಯಸ್ ಇಟ್ ಈಸ್, ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದನ್ನೇ ಹಾಕಬೇಕು. ಇಲ್ಲೊಂದು ಅಲ್ಲೊಂದು ಬೇರೆ ಆದರೆ ಖಂಡಿತವಾಗ್ಲೂ ನೆಕ್ಸ್ಟ್ ನಿಮ್ಗೇನು ಹಾಕಾದರೂ ಇದು ಈ ಆಧಾರ್ ಕಾರ್ಡ್ ಏನಾದರೂ ಬೇಕಾದರೆ ನೆಕ್ಸ್ಟು ನೀವು ಬೇಗ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ಆ್ಯಸ್ ಇಟ್ ಈಸ್ ಆ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಇದನ್ನು ಅದೇ ಇನ್ಫಾರ್ಮೇಷನ್ನು ಇದರಲ್ಲೇ ಕೊಡಿ ಅಷ್ಟೆ. ನೆಕ್ಸ್ಟ್ ಬಂದು ಇಲ್ಲಿ ತಂಬ ಅಥವಾ ಸೈನು, ನಿಮ್ಮದು ಈ ಬಾಕ್ಸಲ್ಲಿ ಬಂದು ತಂಬ ಅಥವಾ ಸೈನು ನೋಡ್ತಾ ಇರ್ಬೋದಲ್ವ, ಇಲ್ಲಿ ತಂಬ ಅಥವಾ ಸೈನು ನೀವು ಹಾಕಬೇಕಾಗತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಫೋಟೋ ಬಂದು ಹಾಕಿ, ಇಲ್ಲಿ ಬಂದು ಏನಪ್ಪ ಅಂದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಇಲ್ಲಿ ಫೋಟೋ ಹಾಕ್ತಿರಲ್ವ, ಫೋಟೋ ಹಾಕಿದ ನಂತರ ಅದು ಏನಪ್ಪ ಅಂತಂದರೆ ಇದು ನಮ್ಮ ಕುತ್ತಿಗೆಗಿಂತ ಕೆಳಗಡೆ ಅವ್ರ ಸೈನ್ ಯಾರು ಅಟೆಸ್ಟ್ ಮಾಡ್ತಾರೆ ಅವರು ಕುತ್ತಿಗೆಗಿಂತ ಕೆಳಗಡೆ ಸೀಲು ಸೈನೇ ಆಗಬೇಕು. ಮುಖದ ಮೇಲೆ ಯಾವುದೇ ರೀತಿಯಾದಂತಹ ಕಲೆಗಳಾಗಲಿ ಏನೂ ಇರಬಾರ್ದು. ನಮ್ಮ
ಕುತ್ತಿಗೆಗಿಂತ ಕೆಳಗಡೆ ಸೀಲು ಸಿಗ್ನೇಚರ್ ಹಾಕಿದ್ರೆ ನೋ ಪ್ರಾಬ್ಲಮ್, ಓಕೆನಾ? ಅದು ಕೂಡ ಮುಖದ ಮೇಲೆ ಕೂಡ ಸೀಲು ಅಥವಾ ಸಿಗ್ನೇಚರ್ ಬಂದರೆ ಅದು ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನೂ ಒಂದ್ಸತಿ ನೀವು ಫಿಲಪ್ ಮಾಡಬೇಕಾಗತ್ತೆ, ಫೋಟೋ ಕೂಡ ವೇಸ್ಟ್ ಆಗುತ್ತೆ, ಓಕೆನಾ? ಇಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಶನ್. ಇದು ಕೆಳಗಡೆ ಯಾರೆಲ್ಲ ಸಿಗ್ನೇಚರ್ ಹಾಕ್ತಾರೆ ಅವರು ಬರೆಯೋ ಅಂತಹ ಒಂದು ಕಾಲಮ್, ನಮಗೆ ಬರೀಲಿಕ್ಕೆ ಏನು ಇರೋದಿಲ್ಲ ಇದರಲ್ಲಿ. ಸೊ ಯಾರು ಬರ್ತಾರೆ ಇದರಲ್ಲಿ, ಯಾರ್ಯಾರೆಲ್ಲ ನೀವು ಸೈನ್ ಮಾಡ್ಬೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಬಂದು ಗ್ಯಾಜೆಟೆಡ್ ಆಫೀಸರ್ ಗ್ರೂಪ್ ಏನವರು, ಹೌದಾ? ನನಗೆ ಏನಪ್ಪ ಒಂದು ಇಂಪಾರ್ಟೆಂಟ್ ನನಗೆ ಮಿಸ್ಟೇಕ್ ಆಯಿತು ಅಂತಂದರೆ, ನಾನು ಫಿಲಪ್ ಮಾಡಿದ್ದೀವಿ ಏನಪ್ಪ ಅಂತಂದರೆ ನೋಡಿ ತೋರಿಸ್ತೀನಿ. ಅವ್ರು ಏನಂದ್ರೆ ನನ್ನ ಲಾಯರು, ಫಸ್ಟಿಗೆ ನಾನು ಗ್ರಾಮ ಪಂಚಾಯತಿಗೆ ಹೋದೆ. ಗ್ರಾಮ ಪಂಚಾಯತಿಗೆ ಹೋದ ನಂತರ ಅವರ ಏನು ಹೇಳಿದ್ರು ಅಂದರೆ, ನೀವು ಇದು ಲಾಯರ್ ಹತ್ರ ಅಫಿಡವಿತ್ ತರಬೇಕಮ್ಮ, ನೀವು ಈ ಊರಿಗೆ ಶಿಫ್ಟ್ ಆಗಿದ್ದೀರಾ ಅಂತೇಳಿ ಅಂತೇಳ್ಬಿಟ್ಟು ಅಂತಂದರು. ಸೊ ಹಾಗಾಗಿ ನಾನು ಲಾಯರ್ ಹತ್ರ ಹೋದ ಕಾರಣ ಅವ್ರು ಏನು ಮಾಡಿದರು ನೋಡಿ, ಅವರೇ ನೋಟ್ರಿ ಮಾಡಿಬಿಟ್ಟು ಕಳಿಸಿದ್ದಾರೆ ನನಗೆ. ಇದರಿಂದ ನನಗೆ ಫುಲ್ಲು ಅಪ್ಲಿಕೇಶನ್ನು ಬೇರೆ ಥರ, ಫುಲ್ಲು ಇನ್ನು ಬೇರೆ ಥರ ನನಗೆ ಫಿಲಪ್ ಮಾಡಬೇಕಾಯಿತು ಇದನ್ನು, ಓಕೆನಾ? ಆ ತಪ್ಪು ನೀವು ಯಾವತ್ತೂ ಮಾಡಬೇಡಿ, ಓಕೆನಾ? ನೀವು ನೋಡ್ಕೊಳ್ಳಿ ಇಲ್ಲಿ ಯಾರ್ಯಾರೆಲ್ಲ ಸಿಗ್ನೇಚರ್ ಮಾಡ್ಬೋದು ಅನ್ನೋ ಒಂದು ಇದು ಲಿಸ್ಟ್ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ವಿಲೇಜ್ ಪಂಚಾಯತ್ ಹೆಡ್ ಆರ್ ಮುಖ್ಯ, ವಿಲೇಜ್ ಪಂಚಾಯತ್ ಅವ್ರು ಹೇಳಿದ್ದು ಅವರು ಅಫಿಡವಿತ್ತು, ಬಟ್ ಲಾಯರ್ ಮಾಡಿಬಿಟ್ರಲ್ಲ ಅದು. ನಾನು ಇನ್ನೊಂದ್ಸತಿ ಇದು ಫುಲ್ಲು ಫಿಲಪ್ ಮಾಡಿ, ನಾಲ್ಕು ಅಪ್ಲಿಕೇಶನು ಫಿಲಪ್ ಮಾಡಿ, ನೆಕ್ಸ್ಟು ಇನ್ನೊಂದ್ಸತಿ ಫಿಲಪ್ ಮಾಡೋ ಥರ ಆಯಿತು ನನಗೆ, ತುಂಬಾ ಕಷ್ಟ ಆಯಿತು ನನಗೆ, ಓಕೆನಾ? ನೆಕ್ಸ್ಟ್ ಬಂದು ಮೂರನೇದು ಬಂದು ಗೆಜೆಟೆಡ್ ಆಫೀಸರ್ ಗ್ರೂಪ್ ಬಿ, ಅವರು ಕೂಡ ಇದಕ್ಕೆ ಸಿಗ್ನೇಚರ್ ಮಾಡ್ಬೋದು, ಇದೆಲ್ಲ ಅವರೇ ಕಾಲಮು ಫಿಲಪ್ ಮಾಡೋವಂಥದ್ದು, ಓಕೆನಾ? ನೆಕ್ಸ್ಟ್ ಬಂದು ಎಂ ಪಿ, ಎಮ್ ಎಲ್ ಎ, ಎಮ್ ಎಲ್ ಸಿ, ಮುನ್ಸಿಪಲ್ ಕೌನ್ಸಿಲರ್, ಮುನ್ಸಿಪಲ್ ಕೌನ್ಸಿಲರು ಇಷ್ಟು ಜನ ಇಲ್ಲಿ ನೆಕ್ಸ್ಟು ಅವರು ಸೈನ್ ಮಾಡ್ಬೋದು, ಇಲ್ಲಿ ಡೀಟೇಲನ್ನು ಅವರು ಫಿಲಪ್ ಮಾಡ್ಬೋದು, ಓಕೆನಾ? ನೆಕ್ಸ್ಟು ಬಂದು ತಹಸೀಲ್ದಾರು, ಇಲ್ಲಿ ಇರ್ಬೋದಲ್ಲ ತಹಸೀಲ್ದಾರು ಕೂಡ ಸೈನ್ ಮಾಡ್ಬೋದು ಇದಕ್ಕೆ. ನೆಕ್ಸ್ಟು ಬಂದು ಹೆಡ್ ಆಫ್ ರೆಕಗ್ನೈಸ್ಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್, ಹೆಡ್ ಆಫ್ ರೆಕಗ್ನೈಸೇಷನ್ ಇನ್ಸ್ಟಿಟ್ಯೂಷನ್, ಹೆಡ್ ಆಫ್ ರೆಕಗ್ನೈಸ್ಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಇದು ನಾನು ಸೈನ್ ಮಾಡಿಸಿದ್ದು, ಯಾಕೆಂದರೆ ನಮ್ಮ ದೊಡ್ಡಪ್ಪ ಅವ್ರದ್ದೇ ಇತ್ತು. ಸೊ ಹಾಗಾಗಿ ಹೋಗಿ ನಂಗೆ ಈಸಿ ಆಯಿತು, ಅಲ್ಲೇ ಹೋಗಿ ಸೈನು ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡು ನಾನು ಬಂದೆ, ನನಗೆ ಅದೊಂದು ಈಸಿ ಆಯಿತು, ಓಕೆನಾ? ನೆಕ್ಸ್ಟ್ ಬಂದು ಸೂಪರಿಂಟೆಂಡೆಂಟ್ ವಾರ್ಡನ್ ಮ್ಯಾಟ್ರಾನ್ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ರೆಕಗ್ನೈಸ್ಡ್ ಶೆಲ್ಟರ್ ಹೋಮ್ಸ್ ಆಫ್ ಆರ್ಫನೇಜಸ್ ಆ್ಯಂಡ್ ಇ ಪಿ ಒ ಎಫ್ ಒ ಆಫೀಸರ್, ಇಷ್ಟು ಜನ ಇದಕ್ಕೆ ಸೈನ್ ಮಾಡಿದ್ರೆ ನಿಮ್ಮದು ಅರ್ಧ ಕೆಲಸ ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನು ತಗೊಂಡೋಗಿ ನೀವು ನಾಡ ಕಚೇರಿ ಅಥವಾ ಗ್ರಾಮ ಒನ್ ಇ ಗ್ರಾಮ ಅಂತ ಇರುತ್ತಲ್ವ ಅಲ್ಲಿ ಕೊಟ್ಟರೆ, ಅಥವಾ ಸೈಬರಲ್ಲಿ ಕೊಟ್ಟರೆ, ಸೈಬರಲ್ಲಿ ನಾನು ಕೇಳಿಲ್ಲ, ಸೈಬರಲ್ಲಿ ಕೂಡ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ, ಇಷ್ಟು ನೀವು ಮಾಡಿಸಿ ಕೊಟ್ಟರೆ, ಅಟೆಸ್ಟ್ ಮಾಡಿಕೊಟ್ರೆ ಅವರು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿ ಕೊಡ್ತಾರೆ. ಇಷ್ಟು ಕೂಡ ಇದರಲ್ಲಿ ಇರೋವಂತಹ ರೂಲ್ಸು. ಸೊ ಹೋಪ್ ನಿಮಗೆ ತುಂಬ ಯೂಸ್ಫುಲ್ ಅನಿಸ್ತು. ಇಲ್ಲಿ ಲಾಸ್ಟ್ಗೆ ಏನಪ್ಪ ಅಂದರೆ ಡೇಟ್ ಅವತ್ತು ಅವರೇ ಹಾಕೊಳ್ತಾರೆ ಅಥವಾ ನೀವು ಯಾವತ್ತು ಕೊಡ್ತೀರಾ ಆ ಡೇಟು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಷ್ಟು ಕೂಡ ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜಿಗೆ ಒಂದು ಬೇಕಾಗಿರುವಂತಹ ಕಂಪ್ಲೀಟ್ ಪ್ರೊಸೀಜರು. ಸೊ ಹೋಪ್ ನಿಮಗೆ ವಿಡಿಯೋ ತುಂಬ ಯೂಸ್ಫುಲ್ಲು, ಸಹಾಯ ಆಯಿತು ಅಂದ್ಕೊಂಡಿದ್ದೀನಿ. ಸೊ ದಟ್ ನಿಮಗೆ ಇಷ್ಟ ಆಯಿತು ಅಂದ್ಕೊತಾ ಇದ್ದೀನಿ ಇವತ್ತಿನ ಕಂಟೆಂಟು. ನಿಮ್ಗೆ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಿಗಾದರೂ ಇದು ವಿಡಿಯೋ ಅವಶ್ಯಕತೆ ಇದೆ ಅಂದರೆ ಖಂಡಿತವಾಗ್ಲೂ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಬೇಕಲ್ವಾ ಕರೆಕ್ಟ್ ಪ್ರೊಸೀಜರ್ ಏನಿದೆ ಅಂತ ಹೇಳ್ಬಿಟ್ಟು. ಓಕೆ, ಇನ್ನೊಂದು ವಿಡಿಯೋದೊಂದಿಗೆ ನಾನು ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.